ಇವಾಗ ಏನು ಅಶೋಕ್ ರೆವೆನ್ಯೂ ಮಿನಿಸ್ಟ್ರು, ಏ ಇಲ್ಲ ನೀವೆಲ್ಲ ಮತ್ತೆ ಅರ್ಜಿ ಹಾಕಿ ಎಂತ 57ರಲ್ಲಿ ಅರ್ಜಿ ಹಾಕ್ಬೇಕಂತೆ. ಇವರು ರೆಂಟ್ ಕೊಡ್ತಾರೆ, ರೆಂಟ್ ತಗೊಳ್ತಾರಂತೆ, ಟೆಂಟ್ ಏನು ಲೀಸಿಗೆ ಕೊಡ್ತಾರಂತೆ. ಏನು ಇವ್ರ ಅಪ್ಪನ ಮನೆಯಿಂದ ತರ್ತಾರ? ಇವ್ರ ಅಪ್ಪನ ಮನೆದಂತ ಜಾಗ ಇದು, ಯಾಕೆ 50 53ರಲ್ಲಿ ಕೊಟ್ಟಿಲ್ಲ ಬಂಗಾರಪ್ಪಾಜಿಯವರು? ನನಗೆ ಏನು ಭಯ ಅಂದರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈಗ ಒಂದು ಆರ್ಡ್ರಿಂದ 56 ಫೈಲ್ಗಳನ್ನು ಕಿತ್ಕೊಂಡು ಹೋಯ್ತು ಕೇಸ್ಗಳು. ಏನು ಬಂಗಾರಪ್ಪಾಜಿಯವರು ಆ ಸಂದರ್ಭದಲ್ಲಿ ಕೊಟ್ಟಿದ್ರಲ್ಲ ಮುಂಚೆ ಹಕ್ಕುಪತ್ರ, ಸೇಮ್ ಕಾನೂನು ಅನ್ವಯ ಮಾಡಿ ಅವ್ರನ್ನೆಲ್ಲರೂ ಒಕ್ಕಲೆಬ್ಬಿಸ್ತಾರೆ. ಇಲ್ಲೂ ಇರಬೇಕನ್ನೋ ಯಾರಾದರೂ ನನಗೆ ಗೊತ್ತಿಲ್ಲ, ಆ ಕಡೆ ಸಂತಸ್ತರು ಮೋಸ್ಟ್ಲಿ ಯಾರ್ಯಾರು ಇದಾರೋ ಗೊತ್ತಿಲ್ಲ. ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೂ 2-3 ಜನರು ಇರ್ತೀರಿ ನೀವು ಮೋಸ್ಟ್ಲಿ, ಅಲ್ಲ ಯಾರ ಹೂವು ಅಂತಾರಲ್ಲಿ, ಅಲ್ಲ ಅವರಿಗೂ ತೊಂದರೆ, ಅವರಿಗೆಲ್ಲ ಈಗ ಒಕ್ಕಲೆಬ್ಬಿಸ್ತಾರೆ. ಇದು ಒಂದೇ ಆರ್ಡರ್ ಸಾಕು, ನಾ ಅದಕ್ಕೆ ಹೇಳೋದು ಈ ಸರ್ಕಾರ ಯೂಸ್ಲೆಸ್ಸು. ಅವ್ರು ಏನಂದ್ರೆ ಬೇಕಾದ್ರೆ ಹೊಲಸಲ್ಲಿ ಹೋಗಿ ದುಡ್ಡು ತೆಗಿತಾರೆ 40% ಬರುತ್ತಾ ಅಂತ. ಇವತ್ತು ಯಾವನಾದ್ರು ಸತ್ತರೆ ಹೋಗಲ್ಲಿ ಇದನ್ನ ಮಾಡಬೇಕು ಅಂದ್ರೆ, ದಫನ್ ಮಾಡ್ಬೇಕಂದ್ರೆ ಅದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಯೋಗ್ಯತೆ ಇವ್ರಿಗೆ ಬಂದಿದೆ. ರೈತರು ಬೋರ್ವೆಲ್ ಸಾಲಗೆಲ್ಲ ಮಾಡ್ಕಿಂತಾರೆ, ಈಗ ಮೀಟ್ರ್ ಹಾಕ್ಬೇಕಂತೆ. ಅವೆಲ್ಲ ಆಗಲ್ಲ, ಬಾಲ ಬಿಚ್ಚಕ್ಕೆ ಆಗಲ್ಲ ಸರ್ಕಾರದವರು. ನಿಮ್ಮ ಅಂತ್ಯ ಶುರು ಆಗಿದೆ. ನಿಮಗೆ ಮಾನ ಮರ್ಯಾದೆ, ಅವ್ರ ಬಾಡಿ ಲ್ಯಾಂಗ್ವೇಜು, ದಮ್ಮಿದ್ರೆ ತಾಕತ್ತಿದ್ರೆ, ನಾನು ಇದನ್ನೇ ಕೇಳ್ತೀನಿ ನಿಮಗೆ ನಿಜವಾಗ್ಲೂ ದಮ್ಮಿದ್ರೆ ತಾಕತ್ತಿದ್ರೆ ಇದನ್ನು ವಾಪಸ್ ತಂದು ಅವ್ರಿಗೆ ಕೊಡ್ತಕ್ಕಂಥದ್ದನ್ನು ನಾನು ಚಾಲೆಂಜ್ ಮಾಡ್ತೀನಿ. ನಿಮ್ಮ ಕೈಲಿ ಆಗಲ್ವಾ? ಕಾಂಗ್ರೆಸ್ ಸರ್ಕಾರ ಮುಂದೆ ಬರುತ್ತೆ, ನಮಗೆ ದಮ್ಮು ಇದೆ, ತಾಕತ್ತು ಇದೆ, ಕಾಗೋಡು ತಿಮ್ಮಪ್ಪ ಅವ್ರು ತೋರಿಸಿದ್ದಾರೆ, ಮುಂದೆ ಕೂಡ ನಾವು ತೋರಿಸ್ತೀವಿ. ಇವಾಗ ಏನು ಅಶೋಕ್ ರೆವೆನ್ಯೂ ಮಿನಿಸ್ಟ್ರು, ಏ ಇಲ್ಲ ನೀವೆಲ್ಲ ಮತ್ತೆ ಅರ್ಜಿ ಹಾಕಿ ಎಂತ 57ರಲ್ಲಿ ಅರ್ಜಿ ಹಾಕ್ಬೇಕಂತೆ. ಇವರು ರೆಂಟ್ ಕೊಡ್ತಾರೆ, ರೆಂಟ್ ತಗೊಳ್ತಾರಂತೆ, ಟೆಂಟ್ ಏನು ಲೀಸಿಗೆ ಕೊಡ್ತಾರಂತೆ. ಏನು ಇವ್ರ ಅಪ್ಪನ ಮನೆಯಿಂದ ತರ್ತಾರ? ಇವ್ರ ಅಪ್ಪನ ಮನೆದಂತ ಜಾಗ ಇದು, ಯಾಕೆ 50 53ರಲ್ಲಿ ಕೊಟ್ಟಿಲ್ಲ ಬಂಗಾರಪ್ಪಾಜಿಯವರು? ನನಗೆ ಏನು ಭಯ ಅಂದರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈಗ ಒಂದು ಆರ್ಡ್ರಿಂದ 56 ಫೈಲ್ಗಳನ್ನು ಕಿತ್ಕೊಂಡು ಹೋಯ್ತು ಕೇಸ್ಗಳು. ಏನು ಬಂಗಾರಪ್ಪಾಜಿಯವರು ಆ ಸಂದರ್ಭದಲ್ಲಿ ಕೊಟ್ಟಿದ್ರಲ್ಲ ಮುಂಚೆ ಹಕ್ಕುಪತ್ರ, ಸೇಮ್ ಕಾನೂನು ಅನ್ವಯ ಮಾಡಿ ಅವ್ರನ್ನೆಲ್ಲರೂ ಒಕ್ಕಲೆಬ್ಬಿಸ್ತಾರೆ. ಇಲ್ಲೂ ಇರಬೇಕನ್ನೋ ಯಾರಾದರೂ ನನಗೆ ಗೊತ್ತಿಲ್ಲ, ಆ ಕಡೆ ಸಂತಸ್ತರು ಮೋಸ್ಟ್ಲಿ ಯಾರ್ಯಾರು ಇದಾರ ಗೊತ್ತಿಲ್ಲ. ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೂ 2-3 ಜನರು ಇರ್ತೀರಿ ನೀವು ಮೋಸ್ಟ್ಲಿ, ಅಲ್ಲ ಯಾರ ಹೂವು ಅಂತಾರಲ್ಲಿ, ಅಲ್ಲ ಅವರಿಗೂ ತೊಂದರೆ, ಅವರಿಗೆಲ್ಲ ಈಗ ಒಕ್ಕಲೆಬ್ಬಿಸ್ತಾರೆ. ಇದು ಒಂದೇ ಆರ್ಡರ್ ಸಾಕು, ನಾ ಅದಕ್ಕೆ ಹೇಳೋದು ಈ ಸರ್ಕಾರ ಯೂಸ್ಲೆಸ್ಸು. ಅವ್ರು ಏನಂದ್ರೆ ಬೇಕಾದ್ರೆ ಹೊಲಸಲ್ಲಿ ಹೋಗಿ ದುಡ್ಡು ತೆಗಿತಾರೆ 40% ಬರುತ್ತಾ ಅಂತ. ಇವತ್ತು ಯಾವನಾದ್ರು ಸತ್ತರೆ ಹೋಗಲ್ಲಿ ಇದನ್ನ ಮಾಡಬೇಕು ಅಂದ್ರೆ, ದಫನ್ ಮಾಡ್ಬೇಕಂದ್ರೆ ಅದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಯೋಗ್ಯತೆ ಇವ್ರಿಗೆ ಬಂದಿದೆ. ರೈತರು ಬೋರ್ವೆಲ್ ಸಾಲಗೆಲ್ಲ ಮಾಡ್ಕಿಂತಾರೆ, ಈಗ ಮೀಟ್ರ್ ಹಾಕ್ಬೇಕಂತೆ. ಅವೆಲ್ಲ ಆಗಲ್ಲ, ಬಾಲ ಬಿಚ್ಚಕ್ಕೆ ಆಗಲ್ಲ ಸರ್ಕಾರದವರು. ನಿಮ್ಮ ಅಂತ್ಯ ಶುರು ಆಗಿದೆ. ನಿಮಗೆ ಮಾನ ಮರ್ಯಾದೆ, ಅವ್ರ ಬಾಡಿ ಲ್ಯಾಂಗ್ವೇಜು, ದಮ್ಮಿದ್ರೆ ತಾಕತ್ತಿದ್ರೆ, ನಾನು ಇದನ್ನೇ ಕೇಳ್ತೀನಿ ನಿಮಗೆ ನಿಜವಾಗ್ಲೂ ದಮ್ಮಿದ್ರೆ ತಾಕತ್ತಿದ್ರೆ ಇದನ್ನು ವಾಪಸ್ ತಂದು ಅವ್ರಿಗೆ ಕೊಡ್ತಕ್ಕಂಥದ್ದನ್ನು ನಾನು ಚಾಲೆಂಜ್ ಮಾಡ್ತೀನಿ. ನಿಮ್ಮ ಕೈಲಿ ಆಗಲ್ವಾ? ಕಾಂಗ್ರೆಸ್ ಸರ್ಕಾರ ಮುಂದೆ ಬರುತ್ತೆ, ನಮಗೆ ದಮ್ಮು ಇದೆ, ತಾಕತ್ತು ಇದೆ, ಕಾಗೋಡು ತಿಮ್ಮಪ್ಪ ಅವ್ರು ತೋರಿಸಿದ್ದಾರೆ, ಮುಂದೆ ಕೂಡ ನಾವು ತೋರಿಸ್ತೀವಿ ಇಷ್ಟೇ. ವಿಸ್ತಾರ ನ್ಯೂಸ್, ನಿಖರ ಜನಪರ.